ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಸರ್ವರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಯ ಮುಖ್ಯಾಂಶಗಳು. ಮುದ್ದಾಪುರ ತಾಯಮ್ಮ ದೇಗುಲದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ಬಸವನದುರ್ಗ ಗ್ರಾಮದ ಚನ್ನಬಸವೇಶ್ವರ ದೇಗುಲದ ಪಾಲಕಿ ನಿರ್ಮಿಸಲು ಮಾಜಿ ಸಚಿವ ಆನಂದ್ ಸಿಂಗ್ ರವರು ತಮ್ಮ ಪುತ್ರ ಸಿದ್ದಾರ್ಥ ಸಿಂಗ್ ರವರಿಂದ 30 ಕೆಜಿ ಬೆಳ್ಳಿ ಸಮರ್ಪಿಸಿದ್ದರು. ಹೀಗೆ ಪಾಲಕಿ ಸಿದ್ದಪಡಿಸಲಾಗಿ ದಿನಾಂಕ 22ರಂದು ಸಂಜೆ ಮೆರವಣಿಗೆ ಮೂಲಕ ಬಸವನದುರ್ಗ ಗ್ರಾಮಕ್ಕೆ ಸಾಗಿಸಲಾಯಿತು. ಹೌದು, ಕಳೆದ ದಸರಾ ಉತ್ಸವದ ಸಂದರ್ಭದಲ್ಲಿ ಸಮಾಜ ಸೇವಕ ಸಿದ್ದಾರ್ಥ ಸಿಂಗ್ ರವರು ಬಸವನದುರ್ಗ ಗ್ರಾಮದ ಚನ್ನಬಸವೇಶ್ವರ ದೇಗುಲದ ಪಾಲಕಿ ನಿರ್ಮಿಸಲು 30 ಕೆಜಿ ಬೆಳ್ಳಿಯನ್ನ ಧರ್ಮದ ಗುಡ್ಡದಲ್ಲಿ ಗ್ರಾಮದ ಮುಖಂಡರಿಗೆ ಸಮರ್ಪಿಸಿದ್ದರು. ಹೀಗೆ ಪಾಲಕಿ ಸಿದ್ದಪಡಿಸಲಾಗಿ ನಗರದ ಚಿತ್ರಕೇರಿಯಿಂದ ತೆರೆದ ವಾಹನದಲ್ಲಿ ಪಾಲಕಿಯನ್ನೆರೆಸಿ ಬಸವನದುರ್ಗ ಗ್ರಾಮದವರೆಗೆ ಮೆರವಣಿಗೆ ನಡೆಸಲಾಯಿತು. ಕೆಜಿ ಬೆಳ್ಳಿ ನೀಡಿದ ಮಾಜಿ ಸಚಿವ ಆನಂದ್ ಸಿಂಗ್ ರವರಿಗೆ ಹಾಗೂ ಸಮಾಜ ಸೇವಕ ಸಿದ್ದಾರ್ಥ ಸಿಂಗ್ ರವರಿಗೆ ಬಸವನದುರ್ಗ ಗ್ರಾಮದ ಮುಖಂಡರು ಅಭಿನಂದಿಸಿದ್ದಾರೆ. ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅವರು ಸಚಿವರು, ಅವರು ಬಸವನದುರ್ಗ ಗ್ರಾಮಕ್ಕೆ ಹಿಂದೆ ಒಂದು ಮಾತು ಕೊಟ್ಟಿದ್ರು. ಎಲ್ಲ ಕೇರಿಗಳ ಪಲ್ಲಕ್ಕಿಗೆ ಏನು ಹಿಂದೆ 9 ಕೆಜಿ ಬೆಳ್ಳಿ ಕೊಟ್ಟು ಅಲ್ಲಿ ಅದು ದೇವರಿಗೆ ಆಗ್ತಕ್ಕಂಥ ವೆಚ್ಚವನ್ನು ಭರಿಸಿದರು. ಅದೇ ಥರ ಬಸವನದುರ್ಗ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗೆ ಒಂದು ಪಲ್ಲಕ್ಕಿಗೆ ಏನು ಬೆಳ್ಳಿ ಖರ್ಚಾಗುತ್ತೆ ಅದನ್ನು ಮಾಡಿಸ್ಕೊಡ್ತೀವಿ ಅಂತಂದು ಹೇಳಿದರು. ಅದೇ ಥರ ಈ ದಿನ ಅವರ ಕೊಟ್ಟ ಮಾತಿನಂತೆ ಸುಮಾರು 30 ಕೆಜಿ ಬೆಳ್ಳಿ ಮತ್ತು ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಅವರೇ ಭರಿಸಿದ್ದಾರೆ. ಅದೆಲ್ಲ ಕೆಲಸ ಆದ ನಂತರ ಸ್ವಂತ ತಮ್ಮ ಮನೆ ಯಾವ ಥರ ಒಂದು ಜವಾಬ್ದಾರಿ ಯಾವ ಥರ ವಹಿಸ್ಕೊಂಡಿರ್ತಾರೋ ಅದೇ ಇಡೀ ಊರ ಜವಾಬ್ದಾರಿ ಚನ್ನಬಸವೇಶ್ವರ ಒಂದು
ಪಲ್ಲಕ್ಕಿ ರೆಡಿಯಾದ ನಂತರ ಸಿದ್ಧಾರ್ಥ ಸಿಂಗ್ ಸರ್ ಅವರು ನಮ್ಮ ಜೊತೆಗೆ ಇಡೀ ಊರು ಜನದ ಜೊತೆಗೆ ಟ್ರಸ್ಟ್ ಕಮಿಟಿ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರ ಜೊತೆಗೆ ಒಂದು 7 ಕೇರಿಗಳ ಮುಖಾಂತರ ಚಿತ್ರಕೇರಿ ತಳವಾರ ಕೇರಿ ಬಾಣದ ಕೇರಿ ಉಕ್ಕುಡ್ ಕೇರಿ ಮ್ಯಾಸ್ಕೇರಿ ವಾಲ್ಮೀಕಿ ಸರ್ಕಲ್ ಇದೇ ಥರ ಎಲ್ಲ ಆ ಒಂದು ಇಡೀ ಚನ್ನಬಸಪ್ಪನೇ ಒಂದು ಹೊಸಪೇಟೆಯಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಎಲ್ಲರೂ ಅದನ್ನು ನೋಡಿ ಅವರಿಗೆ ದೇವರ ಒಂದು ಆಶೀರ್ವಾದ ಒಂದು ಎಲ್ಲರಿಗೆ ಮಾಡಿದ್ರು ಅದಕ್ಕಿಂತ ಈ ಸಿದ್ಧಾರ್ಥ ಸಿಂಗ್ ಸಾರಿಂದಲೇ ಆಯ್ತು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಇದೇ ಥರ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷ್ಯು ಮತ್ತು ಸುಖ ಶಾಂತಿ, ಅವ್ರ ಜೊತೆಗೆ ನಮ್ಮೂರು ನಮ್ಮ ಹುಡುಗರು ಯುವಕರು ಎಲ್ಲರೂ ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶ್ರೀ ಚನ್ನಬಸವೇಶ್ವರ ಹಾಗೂ ನಿಜಲಿಂಗಮ್ಮ ತಾಯಿ ಅವರಿಗೆ ಸುಖ ಸಂತೋಷವನ್ನು ಕಾವು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕೊಟ್ಟ ಮಾತಿನಂತೆ ಬೆಳ್ಳಿ ನೀಡಿ ಪಾಲಕಿ ನಿರ್ಮಿಸಿ ಕೊಡಲಾಗಿದ್ದು ಚನ್ನಬಸವೇಶ್ವರ ಎಲ್ಲರನ್ನೂ ಸುಖ ಸಂಪತ್ತಿನಿಂದ ಕಾಪಾಡುವಂತಾಗಲೆಂದು ಸಿದ್ಧಾರ್ಥ ಸಿಂಗ್ ರವರು ಈ ವೇಳೆ ತಿಳಿಸಿದರು. ಈ ಹಿಂದೆ ನಮ್ಮ ಹೊಸಪೇಟೆ ನಗರ ಭಾಗದಲ್ಲಿ ವಿಶೇಷವಾಗಿ ಎಲ್ಲ ಕೇರಿಗಳಲ್ಲಿ ಬರುವಂಥ ದೇವಿಗಳ ದೇವಸ್ಥಾನಕ್ಕೆ ಅವರು ಕೇಳಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸೋ ಉದ್ದೇಶದಿಂದ ದೇವಸ್ಥಾನಕ್ಕೆ ಹಾಗೂ ದೇವಸ್ಥಾನದಲ್ಲಿರ್ತಕ್ಕಂಥ ಪಲ್ಲಕ್ಕಿಗೆ ತಲಾ 9 ಕೆಜಿ ಬೆಳ್ಳಿಯನ್ನು ಈ ಹಿಂದೆ ಆನಂದ್ ಸಿಂಗ್ ಅವರು ದೇಣಿಗೆಯಾಗಿ ಸೇವೆ ಸಲ್ಲಿಸಿರ್ತಾರೆ. ತದನಂತರ ಎಲ್ಲ ಪಲ್ಲಕ್ಕಿಗಳಿಗೆ ಬೆಳ್ಳಿ ಮುಟ್ಟಿದೆ. ಶ್ರೀ ಕ್ಷೇತ್ರ ಧರ್ಮದ ಗುಡ್ಡದ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಹಾಗೂ ತಾಯಿ ನಿಜಲಿಂಗಮ್ಮ ತಾಯಿಯ ಪಲ್ಲಕ್ಕಿಗೆ ಬೆಳ್ಳಿಯ ಬೇಡಿಕೆ ಬಸವನದುರ್ಗ ಗ್ರಾಮದ ಎಲ್ಲ ಯಜಮಾನರು ದೈವಸ್ಥರು ಹಿರಿಯರು ಅನುಭವಸ್ಥರು ಎಲ್ಲರೂ ಆನಂದ್ ಸಿಂಗ್ ಅವರ ಹತ್ರ ಬೇಡಿಕೆಯನ್ನು ಇಡ್ತಾರೆ. ಯಾವುದೇ ಸಂಕೋಚ ಪಡಲಾರ್ದಂಗೆ ವಿಶಾಲ ಹೃದಯದಿಂದ ಆನಂದ್ ಸಿಂಗ್ ಅವರು ಒಂದೇ ಮಾತಿಗೆ ಒಪ್ಪಿಕೊಂಡು ಎಷ್ಟು ಕೆಜಿ ಬೆಳ್ಳಿ ಬೇಕಾಗ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅವತ್ತಿನ ದಿನವೇ 30 ಕೆಜಿ ಬೆಳ್ಳಿ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಧರ್ಮದ ಗುಡ್ಡ ಹತ್ರ ಹೇಳ್ಕೊಂಡಿದ್ರು. ಇದು ನಡೆದಿದ್ದು ಹೋದ ವರ್ಷದ ಇದೇ ಸಂದರ್ಭದ ದಸರಾ ಹಬ್ಬದ ಸಂದರ್ಭದಲ್ಲಿ ಬರೋ ವರ್ಷದ ಒಳಗಡೆ ಚನ್ನಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿಗೂ ಬೆಳ್ಳಿಯ ಅಲಂಕಾರ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು 30 ಕೆಜಿ ಜವಾಬ್ದಾರಿಯಿಂದ ಆನಂದ್ ಸಿಂಗ್ ಅವರು ಈ ಹಿಂದೆ ತಲುಪಿಸಿದ್ರು. ಈ ಹಿಂದೆ 20 ಕೆಜಿಯನ್ನು ತಲುಪಿಸಿದ್ರು, ಇನ್ನು 10 ಕೆಜಿ ಬ್ಯಾಲೆನ್ಸ್ ಇತ್ತು. ಹಬ್ಬ ಹತ್ತಿರ ಬರ್ತಿದೆ ಅನ್ನೋ ಒಂದು ವಿಷಯ ನನಗೆ ಗೊತ್ತಾದಾಗ ತಕ್ಷಣವೇ ಇನ್ನು 10 ಕೆಜಿ ಬೆಳ್ಳಿಯನ್ನು ನನ್ನ ಮುಖಾಂತರ ಎಲ್ಲ ಹಿರಿಯರಿಗೆ ಗ್ರಾಮದ ಎಲ್ಲ ದೈವಸ್ಥರಿಗೆ ಕರೆದು ಅವರ ಕೈಗೆ ತಲುಪಿಸಿದ ನಂತರ ಇವತ್ತು ವಿಜೃಂಭಣೆಯಿಂದ ಚನ್ನಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿ ಇವತ್ತು ನಾವು ಕಣ್ತುಂಬ ದರ್ಶನ ಮಾಡ್ತಾಯಿದ್ದೀವಿ. ನಾಳೆ ಬರುವಂಥ ಭಕ್ತಾದಿಗಳೂ ಕಣ್ತುಂಬ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಳ್ಳಿ. ಈ ಕ್ಷೇತ್ರದ ಎಲ್ಲ ಜನರಿಗೆ ಶ್ರೀ ಕ್ಷೇತ್ರ ಧರ್ಮದ ಗುಡ್ಡದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಹಾಗೂ ತಾಯಿ ನಿಜಲಿಂಗಮ್ಮನ ಆಶೀರ್ವಾದ ಇದ್ದು ನಮ್ಮ ಕ್ಷೇತ್ರದ ಜನರು ಉದ್ಧಾರ ಆಗಲಿ ಅನ್ನೋ ಒಂದು ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡುತ್ತಾ ಕ್ಷೇತ್ರದ ಮಹಾಜನತೆಗೆ ಈ ಸಂದರ್ಭದಲ್ಲಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಮಯ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ದೇಣಿಗೆಗೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರಿಗೆ ಈ ಸಂದರ್ಭದಲ್ಲಿ ಬಸವನದುರ್ಗ ಗ್ರಾಮದ ಎಲ್ಲರ ಪರವಾಗಿ ಎಲ್ಲ ಹಿರಿಯರು ದೈವಸ್ಥರು ಯುವಕರು ಮಹಿಳೆ ತಾಯಿಯರು ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಆಶೀರ್ವಾದ ಕೊಟ್ಟು ಅವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸುತ್ತಾ ಇನ್ನೋರನ್ನ ನಾವು ನೆನೆಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಆರೋಗ್ಯದ ಒಂದು ಚೇತರಿಕೆಯಲ್ಲಿ ಇದ್ದಾರೆ. ಧರ್ಮೇಂದ್ರ ಸಿಂಗ್ ಮುನ್ನಾಭಾಯಿ ಅವರು ಪಾತ್ರಧಾರಿಗಳಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಕೊಡುಗೆ ಹಾಗೂ ದೈವಸ್ಥರ ಜೊತೆ ಹಿರಿಯರ ಜೊತೆ ಸಂಪರ್ಕದಲ್ಲಿದ್ದು ಪಲ್ಲಕ್ಕಿಯ ಕಾಮಗಾರಿಯನ್ನು ನೇರವಾಗಿ ನೋಡಿ
ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮುನ್ನಾ ಸಿಂಗ್ ಅವರಿಗೂ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಿ ಇನ್ನೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಸವನದುರ್ಗ ಗ್ರಾಮದ ಸರ್ವರಿಗೂ ಇನ್ನೊಮ್ಮೆ ಆನಂದ್ ಸಿಂಗ್ ಅವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. ಕಳೆದ 7 ವರ್ಷಗಳಿಂದ ಹೊಸಪೇಟೆಯ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ಕಲ್ಕತ್ತಾ ಹಾಗೂ ಒಡಿಶಾ ರಾಜ್ಯದ ಸಹಭಾಗಿತ್ವದಲ್ಲಿ ಸಂಪ್ರೀತಿ ಕಲ್ಚರಲ್ ಅಸೋಸಿಯೇಷನ್ ಅಡಿಯಲ್ಲಿ ದುರ್ಗಾಮಾತೆಯ ಪೂಜೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ದುರ್ಗಾಮಾತೆಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ. नमस्कार. हम पिछले 7 ईयर से हॉस्पिट में ये बंगाली और उड़िया सब मिल के पूजा कर रहे हैं. अभी तो हमारे साथ धीरे धीरे सभी जुड़ रहे हैं. आप सबको बहुत बहुत शुक्रिया हमें इतना सपोर्ट करने के लिए. हम सब 5 दिन माँ के भक्ति में पूरा लीन हो जाते हैं. हमारा पूरा कल्चर जो है उसी हिसाब से हमारा ट्रेडिशनल डांस, ट्रेडिशनल कपड़े, ट्रेडिशनल खाना, ये सब कुछ होता है. आप सभी हमारे साथ जुड़िए. हॉस्पिट से हमें बहुत सपोर्ट मिलता है. ये सबके लिए आप सबको बहुत बहुत शुक्रिया. अगले साल से आप सभी हमारे साथ जुड़िए. थैंक यू. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಯುದ್ಧ ಗೆದ್ದ ಸಂಭ್ರಮದ ನಿಮಿತ್ತ ವಿಜಯದಶಮಿಯನ್ನ ಆಚರಿಸಿಕೊಂಡು ಬರಲಾಗುತ್ತಿತ್ತು. ಹೀಗೆ ಪ್ರತಿ ವರ್ಷದ ದಸರಾ ಹಬ್ಬದಲ್ಲಿ ನಗರದ ವಿವಿಧ ಕೇರಿಗಳಲ್ಲಿ ಸೇರಿದಂತೆ ಕಮಲಾಪುರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಬರುವ ವಿವಿಧ ನಾಮದ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ 9 ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ಪುರಾಣ ಪ್ರವಚನವನ್ನ ನಡೆಸಿಕೊಂಡು ಬರಲಾಗುತ್ತದೆ. ಹೀಗೆ ದೇವರ ಬನ್ನಿಯ ಮುನ್ನಾ ದಿನದಂದು ಸಮಾಜ ಸೇವಕ ಸಿದ್ಧಾರ್ಥ ಸಿಂಗ್ ರವರು ಶಕ್ತಿ ದೇವತೆಗಳ ದೇವಾಲಯಕ್ಕೆ ತೆರಳಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಅಕ್ಕನ
Thank you.
ನಗರದ ರಾಣಿಪೇಟೆಯಲ್ಲಿ ಮುದ್ಲಾಪುರ ತಾಯಮ್ಮ ದೇವಸ್ಥಾನದಲ್ಲಿ ದಿನಾಂಕ 22ರಂದು ರಾತ್ರಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು. ಅದೇ ರೀತಿ ಮಕ್ಕಳಿಂದ ಭರತನಾಟ್ಯ ನಡೆಸಿದ ನಂತರ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಇನ್ನು ಪಾಂಡುರಂಗ ಕಾಲೋನಿಯಲ್ಲಿ ಬನ್ನಿ ಮಹಾಂಕಾಳಿ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಇನ್ನು ದಸರಾ ಹಬ್ಬದ ನಿಮಿತ್ತ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿ ದೇಗುಲದ ಎರಡನೇ ವಾರ್ಷಿಕೋತ್ಸವದ ನಿಮಿತ್ತ ಅನ್ನದಾಸೋಹ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ಅಮ್ಮನವರ ಕೃಪಾಶೀರ್ವಾದದಿಂದ ಕಳೆದ ವರ್ಷ 2021-22 ನಾವು ಈ ಅಮ್ಮನ ಮೂರ್ತಿಯನ್ನು ಆಗಸ್ಟ್ 23 ಮತ್ತು 24 ಪ್ರತಿಷ್ಠಾಪನೆ ಮಾಡಿ ಅದನ್ನು ಮತ್ತು ಅನ್ನ ಸಂತರ್ಪಣೆ ಮಾಡಿದ್ವಿ. ಈಗ ಅದೇ ಅಮ್ಮನವರ ಆಶೀರ್ವಾದದಿಂದ ಈ 2ನೇ ವರ್ಷದ ಅನ್ನ ಸಂತರ್ಪಣೆಯನ್ನು ಎಲ್ಲ ನಮ್ಮ ಪಾಂಡುರಂಗ ಕಾಲನಿಯ ಯುವಕರು ಮತ್ತು ಎಲ್ಲ ಜನರ ಆಶೀರ್ವಾದದಿಂದ ಮತ್ತು ಅಮ್ಮನವರ ಕೃಪೆಯಿಂದ ಮತ್ತು ಇವತ್ತು ಕೂಡ ನಾವು ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಕೂಡ ಅಮ್ಮನವರು ಕೂಡ ಈ ಒಂದು 9 ದಿವಸಗಳ ನವರಾತ್ರಿಯ ಪೂಜೆಯನ್ನು ಕೂಡ ನಾವು ಎಲ್ಲ ಪ್ರತಿದಿನ ಕೂಡ ಒಂದು ಪೂಜೆಯನ್ನು ಮಾಡುತ್ತಾ ಅಮ್ಮನವರು ಕೂಡ ಈ ಒಂದು ಗ್ರಾಮಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತಂದೇಳಿ ಆಶಿಸುತ್ತಾ ಈ ಒಂದು ಸೇವೆ ಪ್ರತಿ ವರ್ಷವೂ ಕೂಡ ಎಲ್ಲ ನಿರಂತರವಾಗಿ ನಡೀಲಿ ಅಂತಂದೇಳಿ ಅಮ್ಮನವರು ಎಲ್ಲ ನಮ್ಮ ಊರಿನ ಜನರಿಗೆ ಒಳಿತು ಮಾಡಲಿ ಅಂತಂದೇಳಿ ನಮ್ಮ ಎಲ್ಲ ನಮ್ಮ ಊರಿನ ಮಹಿಳೆಯರು ಈ ದಿನ ಬೆಳಗ್ಗೆ 2 ಗಂಟೆಯಿಂದ ಕೂಡ ಇಲ್ಲಿವರೆಗೂ ಕೂಡ ಈ ಓಣಿ ತುಂಬ ರಂಗೋಲಿಯನ್ನು ಹಾಕಿ ಒಂದು ಜಾತ್ರೆಯ ಕಳೆಯನ್ನು ಮಾಡಿರ್ತಾರೆ. ಅವರೆಲ್ಲರೂ ಕೂಡ ನಾವು ಈ ಒಂದು ಮೂಲಕ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತು. ಪಾಂಡುರಂಗ ಕಾಲೋನಿಯ ಯಾವತ್ತು ಸದ್ಭಕ್ತರಾದಂಥ ನನ್ನ ಅಣ್ಣ ತಮ್ಮಂದರೆ ಬನ್ನಿ ಮಾಂಕಾಳಿಯ 2ನೇ ವರ್ಷದ ಅನ್ನ ಸಂತರ್ಪಣೆ, 9 ದಿನದ ಪೂಜೆ ಇವೆಲ್ಲವೂ ನಡೆಯಲಿಕ್ಕೆ ಈ ಪಾಂಡುರಂಗ ಕಾಲೋನಿಯ ಯುವಕರು ಸುಮಾರು 25 ಜನ ಕಳೆದ 8 ದಿನಗಳಿಂದ ಸರ್ವಪಟ್ಟು ಮಾಡಿದ್ದಾರೆ. ಅದರ ಜೊತೆಗೆ ಈ ವಾರ್ಡಿನ ಎಲ್ಲ ಅಕ್ಕ ತಂಗಿಯರು ರಂಗೋಲಿ ಸ್ಪರ್ಧೆ ಇರ್ಬೋದು ಜಾತಿ ಮತ ಬಿಟ್ಟು ಎಲ್ಲರೂ ಕೂಡ ಒಂದೇ ಭಾವನೆಯಿಂದ ಒಂದೇ ಮನೆ ಇರ್ತಾರ ಈ ಒಂದು ಹಬ್ಬವನ್ನು ಮಾಡ್ತಾಯಿದ್ದಾರೆ. ಇದು ಯಶಸ್ವಿಯಾಗಿ ಆಗಲಿಕ್ಕೆ ಯುವಕರು ಇಲ್ಲಿನ ಜನರು ಮತ್ತು ಈ ಪೂಜೆ ಮಾಡ್ತಕ್ಕಂಥ ಪೂಜಾರಿ ಬಂಧುಗಳು ಎಲ್ಲರಿಗೂ ಕೂಡ ಮಾಂಕಾಳಿ ಒಳ್ಳೆ ರೀತಿ ನೋಡಲಿ ಅಂತೇಳಿ ನನ್ನ ಮಾತನ್ನು. ಈಗ ಮತ್ತೊಮ್ಮೆ ವಾರ್ತೆಯ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.